ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಏನು ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದ್ದೀರಾ? ಇವತ್ತು ವೀಡಿಯೋದಲ್ಲಿ ನಾವೇನು ನೋಡೋಣ ಅಂದರೆ ಫ್ರೆಂಡ್ಸ್, ಇದೇ ಥರ ನಿಮ್ಮ ಮನೇಲಿ ಯಾವುದಾದ್ರು ಪೋಸ್ಟರ್ ಕಲರ್ ಬಾಟಲ್ ಏನಾದ್ರು ವೇಸ್ಟ್ ಆಗಿದ್ರೆ ಅಲ್ಲ ನಾವು ಹೇಗೆ ನಾವು ರೀಯೂಸ್ ಮಾಡೋದು ಅಂತ ನೋಡೋಣ. ಸೊ ಬನ್ನಿ ಫ್ರೆಂಡ್ಸ್, ವೀಡಿಯೋ ಹೊರಡೋಣ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಸೊ ಫ್ರೆಂಡ್ಸ್, ಇದು ನೋಡಿದ್ರೆ ನಾವು ಹೊಸ ಮೈಕ್ ಇಸ್ಕೊಂಡಿರೋದು. ಇದು ನಂದು ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ. ಸೊ ಇವಾಗ ನೋಡಿದ್ರೆ ನಮಗೇನು ಬೇಕಂದರೆ ಫ್ರೆಂಡ್ಸ್, ಪೇಂಟ್ ಬೇಕು. ಸೊ ನಿಮಗೆ ಯಾವ ಥರ ಯಾವ ಕಲರ್ ಪೇಂಟ್ ಬೇಕೋ ಅದು ಎತ್ಕೋಬೋದು ನೀವು. ಸೊ ನಾನು ನೋಡಿದ್ರೆ ಪೋಸ್ಟರ್ ಕಲರ್ಸ್ ಯೂಸ್ ಮಾಡ್ತಿದ್ದೀನಿ. ಆಮೇಲೆ ಬ್ರಷ್ ಬೇಕು ಫ್ರೆಂಡ್ಸ್. ಆಮೇಲೆ ನೋಡಿದ್ರೆ ಬ್ಲ್ಯಾಕ್ ಪೇಂಟ್ ಬೇಕು. ಇವಾಗ ಬನ್ನಿ ಫ್ರೆಂಡ್ಸ್, ಇದು ಹೇಗೆ ಮಾಡೋದು ಅಂತ ವೀಡಿಯೋ ಇಡೋ ನೋಡೋಣ. ಸೊ ಫ್ರೆಂಡ್ಸ್, ಇವಾಗ ನೋಡಿದ್ರೆ ಇದೇ ಥರ ಅದು ಇದೇ ತೊಗೊಳ್ಳಿ. ಆಮೇಲೆ ನಾನು ಪೋಸ್ಟರ್ ಕಲರ್ಸ್ ಹೇಳಿದ್ನಲ್ಲ ಫ್ರೆಂಡ್ಸ್, ನಿಮಗೆ ಯಾವ ಕಲರ್ ಬೇಕೋ ನಾನು ಇದು ಎತ್ಕೋಬೋದು. ಸೊ ನಾನು ನೋಡಿದ್ರೆ ಇವತ್ತು ಬ್ಲೂ ಯೂಸ್ ಮಾಡ್ತಿದ್ದೀನಿ. ಇದು ಯಾವ ಬ್ಲೂ ಅಂದರೆ ಫ್ರೆಂಡ್ಸ್, ನೀವೇ ನೋಡಿ ಒಂದ್ಸಲ. ಇವಾಗ ನಾವು ಇದೇ ಥರ ಒಂದು ಪೇಂಟ್ ಬ್ರಷ್ ಎತ್ಕೊಳ್ಳಿ. ಸೊ ನಾನು ನೋಡಿದ್ರೆ ಒಂದು ಸ್ವಲ್ಪ ತಿಕ್ಕಾಗಿರೋ ಪೇಂಟ್ ಬ್ರಷ್ ಎತ್ಕೊಳ್ತಿದ್ದೀನಿ, ಇದತ್ರ ಎತ್ಕೊಳ್ಳಿ. ಆಮೇಲೆ ಇದು ಇದ್ರ ಮೇಲೆ ನೀವು ಪೇಂಟ್ ಮಾಡಬೇಕು ಇವಾಗ. ಸೊ ಫಸ್ಟ್ ನೀವು ಕ್ಯಾಪನ್ನು ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಸೊ ನಾನು ಮಾಡ್ತಿರೋ ಥರನೇ ಮಾಡಬೇಕು ಅಂದರೆ ಮಾಡ್ಬೋದು ಫ್ರೆಂಡ್ಸ್, ಇಲ್ಲಾಂದರೆ ನಿಮಗೆ ಯಾವ ಥರ ಕಲರ್ ಬೇಕು ಆ ಥರ ಕಲರ್ ಹಾಕೋಬೋದು. ಸೊ ಫಸ್ಟ್ ಇದೇ ಥರ ಒಂದು ಸ್ವಲ್ಪ ಬ್ಲೂ ತೊಗೊಂಡು ಫ್ರೆಂಡ್ಸ್, ಆಮೇಲೆ ಇದನ್ನ ಪೇಂಟ್ ಮಾಡಿ ಇದೇ ಥರ. ಸೊ ಫ್ರೆಂಡ್ಸ್, ಒಂದೇ ಒಂದು ಡೈರೆಕ್ಷನಲ್ಲಿ ನೀವು ಪೇಂಟ್ ಮಾಡಿ, ಸೊ ಯಾಕಂದರೆ ಅವಾಗ ಮಾರ್ಕ್ಸ್ ಬೀಳಲ್ಲ. ಸೊ ಇದೇ ಥರ ಒಂದೇ ಒಂದು ಡೈರೆಕ್ಷನಲ್ಲಿ ನೀವು ಪೇಂಟ್ ಮಾಡಿ. ಸೊ ಫ್ರೆಂಡ್ಸ್, ಇದೇ ಥರ ಫುಲ್ಲು ಪೇಂಟ್ ಮಾಡ್ಕೊಳ್ಳಿ. ಆಮೇಲೆ ಫ್ರೆಂಡ್ಸ್, ಇದು ಕೆಳಗಡೆ ನೀವು ಇಕ್ಕಬೇಕಾದ್ರೆ ಇದು ಏನಾದ್ರು ಇದು ಪ್ಲೇಟ್ ಇಲ್ಲಾಂದರೆ ಕಾರ್ಡ್ಬೋರ್ಡ್ ಶೀಟ್ ಇಟ್ಕೊಳ್ಳಿ, ಆವಾಗ ಅದು ಕೆಳಗಡೆ ಇದು ಫ್ಲೋರಿಗೆ ಪೇಂಟ್ ಆಗಲ್ಲ. ಸೊ ಇದೇ ಥರ ಆದಮೇಲೆ ಫ್ರೆಂಡ್ಸ್, ಇವಾಗ ನೋಡಿದ್ರೆ ಇದು ನಾನು ಬ್ಲೂ ಕಲರ್ ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಅದು ನೋಡಿದ್ರೆ ನಾನು ಇಲ್ಲೂ ಒಂದೇ ಒಂದು ಲೇಯರನ್ನು ಇದು ಮಾಡಿಕೊಂಡು ಆಮೇಲೆ ನಾನು ನೆಕ್ಸ್ಟು ಅದು ಬಾಕಿ ಲೇಯರ್ಸ್ನೆಲ್ಲ ನಾನು ಬೇರೆ ಕಲರ್ಸ್ ಹಾಕ್ಕೊಳ್ತಿದ್ದೀನಿ. ಸೊ ಇದೇ ಥರ ಇಟ್ಕೊಂಡು ಆಮೇಲೆ ಫ್ರೆಂಡ್ಸ್, ನಾವು ಇವಾಗ ಡಾರ್ಕ್ ಕಲರ್ ಯೂಸ್ ಮಾಡಿರೋದ್ರಿಂದ ನೆಕ್ಸ್ಟ್ ನೋಡಿದ್ರೆ ನಾವು ಲೈಟ್ ಕಲರ್ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ನಾನು ಏನು ಯೂಸ್ ಮಾಡ್ತಿದ್ದೀನಿ ಅಂದರೆ ಫ್ರೆಂಡ್ಸ್, ಯೆಲ್ಲೋ ಕಲರ್ ನಾನು ಯೂಸ್ ಮಾಡ್ತಿರೋದು. ಹಂಗೆ ನೋಡಿದ್ರೆ ಇನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಇದರಿಂದ ನಾನು ಒಂದು ಸ್ವಲ್ಪ ಪೇಂಟ್ ತೊಗೊಳ್ತಿದ್ದೀನಿ. ಸೊ ತೊಗೊಂಡು, ಸೊ ಫ್ರೆಂಡ್ಸ್, ನೀವು ಇದನ್ನ ಪೇಂಟ್ ಮಾಡಬೇಕಾದ್ರೆ ನೀವು ಗ್ಲಾಸ್ ಪೇಂಟು ಯೂಸ್ ಮಾಡ್ಬೋದು. ಆದರೆ ಏನಂದರೆ ಇದು ನೀವು ಪೋಸ್ಟರ್ ಕಲರ್ಸು ಅಕ್ರಾಲಿಕ್ ಪೇಂಟು ಯೂಸ್ ಮಾಡಬೇಕಾದ್ರೆ ನೀರನ್ನು ಆ್ಯಡ್ ಮಾಡಬೇಡಿ. ಸೊ ಆ ಥರ ಆ್ಯಡ್ ಮಾಡಿದ್ರೆ ಅದು ಇದಾಗಲ್ಲ, ಸ್ಟಿಕ್ ಆಗಲ್ಲ ಅದಕ್ಕೆ. ಸೊ ಇದೇ ಥರ ಇದು ಪೇಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಥರ ಪೇಂಟ್ ಮಾಡ್ಕೊಳ್ಳಿ. ಇದೇ ಥರ ಪೇಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಅದು ಸ್ವಲ್ಪ ಹೊತ್ತು ಡ್ರೈ ಆಗಲಿ. ಸೊ ಅಷ್ಟೊತ್ತಿಗೆ ನಾನು ನೋಡಿದ್ರೆ ಅದು ಡ್ರೈ ಆಗೋ ಗ್ಯಾಪಲ್ಲಿ ನಾನು ಇನ್ನೊಂದು ಮಾಡ್ತಿದ್ದೀನಿ. ಸೊ ಇದು ನೋಡಿದ್ರೆ ನಾನು ಇದಕ್ಕೆ ಏನು ಯೂಸ್ ಮಾಡ್ತಿದ್ದೀನಿ ಅಂದರೆ ಫ್ರೆಂಡ್ಸ್, ಫಸ್ಟ್ ನಾನು ಗ್ರೀನ್ ಕಲರ್ ಯೂಸ್ ಮಾಡ್ತಿದ್ದೀನಿ ಇದೇ ಥರ. ಸೊ ನಿಮಗೆ ಬೇಕಂದರೆ ಇದು ನಾನು ಮಾಡ್ತಿರೋ ಥರನೇ ಮಾಡಿ, ಇಲ್ಲಾಂದರೆ ನಿಮಗೆ ಹೇಗೆ ಬೇಕೋ ಆ ಥರ ಮಾಡ್ಕೋಬೋದು. ಸೊ ಇವಾಗ ನೋಡಿದೆ ಫ್ರೆಂಡ್ಸ್, ನೀವು ತಿನ್ ಬ್ರಷು ಇಟ್ಕೊಳ್ಳಿ. ನಾನು ಯಾಕೆ ತಿನ್ ಬ್ರಷ್ ಬೇಕು ಅಂತ ನಾನು ಹೇಳ್ತೀನಿ. ಇವಾಗ ಒಂದು ಸ್ವಲ್ಪ ಗ್ರೀನ್ ತೊಗೊಂಡು ನಾವು ಪೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಇದೇ ಥರ. ಇದೇ ಥರ ಪೇಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ನೋಡಿದ್ರೆ ಇದನ್ನ ಫುಲ್ಲು ಗ್ರೀನ್ ಕಲರಲ್ಲಿ ಪೇಂಟ್ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಿದ್ಯಾ ಫ್ರೆಂಡ್ಸ್? ಸೊ ಅದೇ ಥರ ನೀವು ಗ್ರೀನ್ ಕಲರಲ್ಲಿ ಪೇಂಟ್ ಮಾಡ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟ್
ಇದು ನಾವು ಏನು ಯೂಸ್ ಮಾಡ್ತಿದ್ದೀನಿ ಅಂದರೆ ಫ್ರೆಂಡ್ಸ್, ಮತ್ತು ನಾನು ಡಾರ್ಕ್ ಲೈಟ್ ಮಾಡೋದ್ರಿಂದ ನಾನು ಲೈಟ್ ಗ್ರೀನ್ ಯೂಸ್ ಮಾಡ್ತಿದ್ದೀನಿ. ಸೊ ಗ್ರೀನಲ್ಲೇ ಲೈಟ್ ಶೇಡು, ಸೊ ಇಲ್ಲಿ ಬರೆದಿರುತ್ತೆ ನೋಡಿ ಫ್ರೆಂಡ್ಸ್, ಲೈಟ್ ಗ್ರೀನ್ ಅಂತ. ಸೊ ಇದನ್ನ ನಾವು ಯೂಸ್ ಮಾಡ್ತಿರೋದು. ಸೊ ಫ್ರೆಂಡ್ಸ್, ಇವಾಗ ನೋಡಿದ್ರೆ ನಾನು ಸ್ವಲ್ಪ ಇದು ತೊಗೊಂಡು ಲೈಟ್ ಗ್ರೀನನ್ನು ತೊಗೊಂಡು ಆಮೇಲೆ ನಾನು ಅದಕ್ಕೆ ಇದು ಟಾಪ್ ಅಪ್ಲೈ ಮಾಡ್ಕೊತಿದ್ದೀನಿ. ಸೊ ಇಲ್ಲಿ ನಾವು ಹೇಗೂ ಇಲ್ಲಿ ಗ್ಯಾಪ್ ಬಿಟ್ಟಿದ್ದೀವಲ್ಲ ಫ್ರೆಂಡ್ಸ್, ಸೊ ಅಲ್ಲಿ ನಾವು ಅಪ್ಲೈ ಮಾಡ್ಕೊಳ್ತಿದ್ದೀವಿ. ಸೊ ಇದು ಕಲರ್ ಡಿಫ್ರೆನ್ಸ್ ನಿಮಗೆ ಇದು ಕಾಣಿಸುತ್ತೆ. ಸೊ ಇದು ಡ್ರೈ ಆದಮೇಲೆ ಮೇ ಬಿ ಫುಲ್ ಕಲರ್ ಡಿಫ್ರೆನ್ಸ್ ಕಾಣಿಸ್ಬೋದು. ಸೊ ಇವಾಗ ಇದೇ ಥರ ಇದು ಫುಲ್ ಮೇಲೆಗಂಟ ಕಲರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಕಾಣಿಸುತ್ತೆ ಅನಿಸುತ್ತೆ. ಸೊ ಕಲರ್ ಡಿಫ್ರೆನ್ಸು, ಸೊ ಇಲ್ಲಿ ಆಲ್ರೆಡಿ ಡ್ರೈ ಆಗ್ತಿದೆ, ಸೊ ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್. ಸೊ ಇವಾಗ ನೋಡಿರಿ ಇದನ್ನ ಹಾಗೆ ನಾವು ಇಟ್ಕೊಳ್ಳೋಣ, ಯಾಕಂದರೆ ಅದು ಡ್ರೈ ಆಗಲಿ. ಸೊ ಇವಾಗ ನೋಡಿದ್ರೆ ನಮ್ಮದು ಫಸ್ಟ್ ನಾವು ಕಲರ್ ಮಾಡಿದ್ದು ಡ್ರೈ ಆಗಿದೆಯಾ ಅಂತ ನೋಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ನೋಡಿದ್ರೆ ಆಲ್ಮೋಸ್ಟ್ ಡ್ರೈ ಆಗೋಕ್ಕಾಯಿತು, ಆದರೆ ಫುಲ್ಲು ಡ್ರೈ ಆಗಿಲ್ಲ ಇದು. ಸೊ ಇದು ನಿಮಗೆ ಇದು ಬೇಗ ಇದು ಮಾಡಬೇಕಂದ್ರೆ ನೀವೇನು ಮಾಡ್ಬೋದು ಅಂದರೆ ಫ್ರೆಂಡ್ಸ್, ಡ್ರೈಯರ್ ಏರ್ ಡ್ರೈಯರ್ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನ ತೊಗೊಂಡು ನೀವು ಡ್ರೈ ಮಾಡ್ಬೋದು. ಸೊ ಅದರಿಂದ ಇದು ಅದು ಬೇಗ ಡ್ರೈ ಆಗುತ್ತೆ. ಸೊ ಇದು ಕಾಣಿಸ್ತಿದೆಯಾ ಫ್ರೆಂಡ್ಸ್ ಇದೇ ಥರ. ಸೊ ಇವಾಗ ನೆಕ್ಸ್ಟ್ ನೋಡಿದ್ರೆ ನಾವೇನು ಮಾಡ್ತಿದ್ದೀವಿ ಅಂದರೆ ಫ್ರೆಂಡ್ಸ್, ಇದಕ್ಕೆ ಈ ಪಾರ್ಟಲ್ಲಿ ಮಾತ್ರ ನಾವು ಫುಲ್ಲು ಬ್ಲ್ಯಾಕ್ ಅಪ್ಲೈ ಮಾಡ್ಕೊಂಡು ಇಲ್ಲಿ ಇಲ್ಲಿ ಕಟ್ತಾರೆ ಕಾಣಿಸ್ತಿದೆಯಾ ಫ್ರೆಂಡ್ಸ್ ಇಲ್ಲಿ. ಸೊ ಅಲ್ಲಿ ನೋಡಿದ್ರೆ ನಾವು ಬ್ಲ್ಯಾಕ್ ಕಲರ್ ಅಪ್ಲೈ ಮಾಡಿಬಿಟ್ಟು ಆಮೇಲೆ ನೋಡಿದ್ರೆ ನಾವು ಅದೊಂದು ಡಿಸೈನ್ ಥರ ಮಾಡ್ತಿದ್ದೀವಿ ಫ್ರೆಂಡ್ಸ್. ಸೊ ನಾನು ಮಾಡೋದೇ ಡಿಸೈನ್ ಮಾಡಬೇಕು ಅಂತ ಇಲ್ಲ, ನಿಮಗೆ ಯಾವ ಥರ ಡಿಸೈನ್ ಬೇಕು ಆ ಥರ ಮಾಡ್ಕೋಬೋದು. ಸೊ ಇವಾಗ ಅದೆಲ್ಲ ಫುಲ್ಲು ಡ್ರೈ ಆಗಲಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೀವು ಅನ್ಕೋಬೋದು ಈ ಇಲ್ಲೂ ಕಲರ್ ಮಾಡಿಬಿಟ್ಟು ಈ ಕ್ಯಾಪ್ ಹಾಕಿದಾಗ ಅದು ಫುಲ್ ಕ್ಲೋಸ್ ಆಗಲ್ವಾ ಅಂತ. ಹೌದು ಫ್ರೆಂಡ್ಸ್, ಕ್ಲೋಸ್ ಆಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಫ್ರೆಂಡ್ಸ್, ಇದು ಈ ಕ್ಯಾಪನ್ನು ನೀವು ಯೂಸ್ ಮಾಡಬಾರ್ದು. ಸೊ ಹೆಂಗೂ ನಂದು ಎರಡು ಕ್ಯಾಪನ್ನು ನಾನು ಯಾವುದಕ್ಕೂ ಯೂಸ್ ಮಾಡೋಲ್ಲ. ಸೊ ಅದರಿಂದ ನಾನು ಅದನ್ನ ಇದು ಹೆಂಗೂ ಎಸಿತೀನಿ. ಸೊ ನಾನು ಇದು ಕ್ಯಾಪಿಂದ ಏನಾದರೂ ಒಂದು ಕ್ರಾಫ್ಟ್ ಮಾಡ್ಬೋದಾ ಇಲ್ಲಾಂದರೆ ಏನಾದ್ರು ಯೂಸ್ ಮಾಡ್ಬೋದಾ ಅಂತ ನಾನು ನಿಮಗೆ ಒಂದು ವಿಡಿಯೋ ಹಾಕ್ತೀನಿ. ಸೊ ನೀವೇನು ಮಾಡ್ಬೋದು ಅಂದರೆ ಇದಕ್ಕೆ ಒಂದು ಸ್ಮಾಲ್ ಸ್ಮಾಲ್ ಇದು ಫ್ಲವರ್ಸ್ ಥರ ಮಾಡಿ ಸೊ ಇದರಲ್ಲಿ ಇಟ್ಕೊಂಡ್ರೆ ಒಂದು ಮಿನಿ ಫ್ಲವರ್ ವಾಸ್ ಥರ ಆಗುತ್ತೆ. ಸೊ ಇವಾಗ ಅದು ಫುಲ್ಲು ಡ್ರೈ ಆಗಲಿ. ಸೊ ಫ್ರೆಂಡ್ಸ್, ಇವಾಗ ನೋಡಿದ್ರೆ ಅದು ಆಲ್ ಫುಲ್ಲು ಆಲ್ರೆಡಿ ಡ್ರೈ ಆಗಿದೆ. ಸೊ ಅದರಿಂದ ಇವಾಗ ನೋಡಿದ್ರೆ ನಾವು ಅದನ್ನ ಪೇಂಟ್ ಮಾಡ್ತೀವಿ, ಬ್ಲ್ಯಾಕ್ ಪೇಂಟು. ಸೊ ಇದಕ್ಕೆ ನೋಡಿದ್ರೆ ತುಂಬ ಥಿನ್ ಬ್ರಷ್ ಬೇಕಾಗುತ್ತೆ. ಸೊ ಇದೇ ಥರ ತುಂಬ ಥಿನ್ ಬ್ರಷ್ಷು. ಸೊ ಇದು ಕಾಣಿಸಲ್ಲ. ಸೊ ಫುಲ್ಲು ಥಿನ್ ಬ್ರಷ್ ಇದೇ ಥರ ಬೇಕಾಗುತ್ತೆ. ಸೊ ಇಲ್ಲಾಂದರೆ ನಿಮ್ಮ ಹತ್ರ ಇದೇ ಥರ ಒಂದು ಬ್ರಷ್ ಇದೆ ಅಂದರೆ ಸೊ ನೀವು ಅದನ್ನ ಯೂಸ್ ಮಾಡ್ಕೋಬೋದು. ಸೊ ನಾನು ಯಾವ್ದನ್ನ ಯೂಸ್ ಮಾಡ್ತಿದ್ದೀನಿ ಅಂದರೆ ಫ್ರೆಂಡ್ಸ್, ಇದು ಝೀರೋ ಕಾಣಿಸ್ತಿದೆ ಅನಿಸುತ್ತೆ ಫ್ರೆಂಡ್ಸ್, ಝೀರೋ. ಸೊ ನೀವು ಒನ್ ಯೂಸ್ ಮಾಡ್ಕೋಬೋದು. ಸೊ ಇವಾಗ ನೋಡಿದ್ರೆ ಬ್ಲ್ಯಾಕ್ ಪೇಂಟ್ ಎತ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದೇ ಹತ್ರ ಬ್ಲ್ಯಾಕ್ ಪೇಂಟ್ ಎತ್ಕೊಳ್ಳಿ. ಸೊ ಎತ್ಕೊಂಡು ನೀವು ಸೊ ನಾನು ನೋಡಿದ್ರೆ ಇದು ನಾನು ಯಾವ ಪೇಂಟ್ ಬ್ರಷ್ ಯೂಸ್ ಮಾಡ್ತಿದ್ದೀನಿ ಅಂದರೆ ಫ್ರೆಂಡ್ಸ್, ನಂಬರ್ 2. ಸೊ ನಂಗೆ ನಂಬರ್ 2 ಆಗಿಲ್ಲ ಅಂದರೆ ನಾನು ನಂಬರ್ 0 ಅಂದ್ಕೊಳ್ತಿದ್ದೀನಿ. ಸೊ ಇವಾಗ ನಾನು ನಂಬರ್ 0 ಎತ್ಕೊಳ್ತಿದ್ದೀನಿ. ಸೊ ಇದೇ ಹತ್ರ ಒಂದು ಸ್ವಲ್ಪ ಬ್ಲ್ಯಾಕ್ ಪೇಂಟ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದೇ ಹತ್ರ ಬ್ಲ್ಯಾಕ್ ಪೇಂಟ್ ಅಪ್ಲೈ ಮಾಡ್ಕೊಳ್ಳಿ, ಕಾಣಿಸ್ತಿದೆ ಅನಿಸುತ್ತೆ. ಇವಾಗ ನೀವು ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, ಸೊ ಇದು ನೋಡಿದ್ರೆ ನಮ್ಮದು ಬ್ಲೂ ಡ್ರೈ ಆಗಿದೆ. ಸೊ ನೋಡಿದ್ರೆ ಕಾಣಿಸ್ತು ಫ್ರೆಂಡ್ಸ್, ಇದು ಕಲರ್ ಡಿಫ್ರೆನ್ಸು. ಸೊ ಅದನ್ನು ನಾನು ತೋರಿಸ್ತೀನಿ ಫ್ರೆಂಡ್ಸ್, ನಮ್ಮ ಗ್ರೀನ್ ನಾನು ಕಲರ್ ಡಿಫ್ರೆನ್ಸ್ ಕಾಣಿಸುತ್ತೆ. ಸೊ ಈ ಕಡೆ ಡಾರ್ಕ್, ಈ ಕಡೆ ಲೈಟ್ ಕಾಣಿಸಿದ್ಯಾ. ಸೊ ಇವಾಗ ಕಲರ್ ಡಿಫ್ರೆನ್ಸ್ ಕಾಣಿಸ್ತಿದೆ ಫ್ರೆಂಡ್ಸ್. ಇವಾಗ ನೋಡಿದ್ರೆ ನಾನು ಇದಕ್ಕೆ ನಾನೊಂದು ಸ್ಮೈಲಿ ಫೇಸ್ ಥರ ಡ್ರಾ ಮಾಡ್ತಿದ್ದೀನಿ. ಸೊ ಅದರಿಂದ ನಾನು ನೋಡಿದ್ರೆ ಉಲ್ಟ ಇಟ್ಕೊಂಡಿರೋದ್ರಿಕ್ಕೆ ನಾನು ಇದು ಉಲ್ಟ ನಾನು ಡ್ರಾ ಮಾಡ್ತಿದ್ದೀನಿ. ಸೊ ನೋಡಿದ್ರೆ ನಾನು ಇದೇ ಥರ ಇಟ್ಕೊಂಡು ಸೊ ನಾನು ನನ್ನದು ಹೆಸರು ಬರ್ಕೊಳ್ತಿದ್ದೀನಿ ಫ್ರೆಂಡ್ಸ್, ಆರೋನ್ ಅಂತ. ಸೊ ಇದೇ ಥರ ನೀವು ನಿಮ್ಮ ಹೆಸರು ಇಲ್ಲಾಂದರೆ ನಿಮಗೇನು ಡಿಸೈನ್ ಬೇಕು ಡ್ರಾ ಮಾಡ್ಕೊಳ್ಳಿ. ಸೊ ನಾನು ನೋಡಿದ್ರೆ ಇದೊಂದು ಸ್ವಲ್ಪ ಇದು ಲೈಟ್ ಕ್ವಾಲಿಟಿ ಒಂದು ಸ್ವಲ್ಪ ಕಮ್ಮಿ ಆಗಿದ್ದರಿಂದ ಸ್ವಲ್ಪ ಇದು ಮಾಡ್ಕೋಬೇಡಿ. ಸೊ ಇವಾಗ ನೋಡಿದ್ರೆ ನಾನು ಫುಲ್ಲು ನನ್ನ ಹೆಸರೆಲ್ಲ ಫುಲ್ಲು ಬರ್ದು ತೋರಿಸ್ತೀನಿ ಫ್ರೆಂಡ್ಸ್.
ಸೊ ಫ್ರೆಂಡ್ಸ್, ಇದೇ ಹತ್ರ ಹೆಸರು ನಾನು ಬರ್ಕೊಂಡಿದ್ದೀನಿ, ಸೊ ಆರೋನ್ ಅಂತ. ಸೊ ಇವಾಗ ನೋಡಿದ್ರೆ ನಿಮಗೆ ಬೇಕಂದರೆ ನೀವು ಡಿಸೈನ್ಸ್ ಮಾಡ್ಕೊಳ್ಳಿ. ಸೊ ನಾನು ನೋಡಿದ್ರೆ ನಾನು ಒಂದು ಡಿಸೈನ್ ಮಾಡ್ತಿದ್ದೀನಿ. ಅದು ಏನಂದರೆ ಫ್ರೆಂಡ್ಸ್, ನಾನು ಜಸ್ಟು ಇಲ್ಲಿ ಮೇಲೆ ಸ್ವಲ್ಪ ಲೈನ್ಸ್ ಹಾಕ್ಕೊಳ್ತಿದ್ದೀನಿ. ಸೊ ಹತ್ರ ಬೇಕಂದರೆ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಅದನ್ನ ಕಂಪ್ಲೀಟ್ ಮಾಡ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನಾನು ನೋಡಿದ್ರೆ ಒಂದು ಮಿಸ್ಟೇಕ್ ಮಾಡಿದ್ರಿಂದ ಇದನ್ನು ಅದು ಒಂಥರ ಕಾಣಿಸ್ತಿದ್ದಕ್ಕೆ ನಾನು ಫುಲ್ಲು ಬ್ಲ್ಯಾಕ್ ಅಪ್ಲೈ ಮಾಡಿಕೊಂಡೆ. ಸೊ ಬ್ಲ್ಯಾಕ್ ಮೇಲೆ ನಾನು ನೋಡಿದ್ರೆ ಆಮೇಲೆ ನಾನೊಂದು ಡಿಫ್ರೆಂಟಾಗಿ ಇದು ಒಂದು ಇದು ಮಾಡ್ಕೊಳ್ತಿದ್ದೀನಿ. ಸೊ ಅದನ್ನ ನಾನು ನೋಡಿದ್ರೆ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಅದು ಬ್ಲ್ಯಾಕ್ ಡ್ರೈ ಆಗಲಿ ಆ ಸೈಡಲ್ಲಿ ಇಕ್ಕೋಣ. ಸೊ ಇವಾಗ ನೋಡಿದ್ರೆ ನಾವು ಈ ಗ್ರೀನ್ ಇದ್ರೆ ನಾವು ಒಂದು ಇದು ಮಾಡೋಣ ಫ್ರೆಂಡ್ಸ್. ಇದಕ್ಕೆ ನೋಡಿದ್ರೆ ನಾನು ಬ್ಲ್ಯಾಕ್ ಯೂಸ್ ಮಾಡಿಕೊಂಡೆ ಬರೀತಿರೋದು. ಸೊ ನಾನು ಏನು ಬರೀತಿದ್ದೀನಿ ಅಂದರೆ ಫ್ರೆಂಡ್ಸ್, ಜಸ್ಟ್ ಒಂದು ಲೈನ್ಸ್ ಥರ ಇದ್ರ ಮೇಲೆ ಹಾಕ್ಕೊಳ್ತಿದ್ದೀನಿ, ಜಿಗ್ಜ್ಯಾಗ್ ಲೈನ್ಸ್ ಥರ ಫ್ರೆಂಡ್ಸ್ ನೋಡಿ. ಸೊ ಇದೇ ಥರ ಜಿಗ್ಜ್ಯಾಗ್ ಲೈನ್ಸ್ ಥರ ಹಾಕ್ಕೊಳ್ತಿದ್ದೀನಿ. ಸೊ ಇದು ಫುಲ್ಲು ನಾನು ಜಿಗ್ಜ್ಯಾಗ್ ಲೈನ್ಸ್ ಹಾಕಿದ್ಮೇಲೆ ನಾನು ನಿಮ್ಮನ್ನ ಬಂದು ನೋಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ನೋಡಿದ್ರೆ ಫುಲ್ಲು ಜಿಗ್ಜ್ಯಾಗ್ ಲೈನ್ಸನ್ನು ನಾನು ಫುಲ್ಲು ಹಾಕ್ಕೊಂಡೆ. ಸೊ ನಾನು ಟ್ವಿಸ್ಟ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸೊ ಇದೇ ಥರ ನಾನು ಫುಲ್ಲು ಜಿಗ್ಜ್ಯಾಗ್ ಲೈನ್ಸನ್ನು ಹಾಕ್ಕೊಂಡು ಫಿನಿಶ್ ಮಾಡಿದೆ. ಇವಾಗ ನಾನು ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ಫ್ರೆಂಡ್ಸ್, ಅಲ್ಲಿ ಐಸ್ ಥರ ನಾವು ಮಾಡ್ತಿರೋದು. ಸೊ ಐಸಿಗೆ ನಾವು ಮಾಡಿಬಿಟ್ಟು ಆಮೇಲೆ ಅದಕ್ಕೆ ನಾವು ಒಂದು ಇದು ಈ ಥರ ಹಾಕ್ಕೋಬೇಕು ಫ್ರೆಂಡ್ಸ್. ಇವಾಗ ನೋಡಿದ್ರೆ ನಾನು ಫಸ್ಟ್ ಐಸನ್ನು ಫಿನಿಶ್ ಮಾಡ್ಕೊ ಬಂದು ನೋಡ್ತೀನಿ ಫ್ರೆಂಡ್ಸನ್ನ. ಸೊ ಫ್ರೆಂಡ್ಸ್, ನಾವು ನೋಡಿದ್ರೆ ಐಸನ್ನು ಮಾಡಿದ್ವಿ, ಇಲ್ಲಿ ಕಾಣಿಸ್ತಿದೆಯಾ. ಸೊ ಇವಾಗ ನೋಡಿದ್ರೆ ಇದಕ್ಕೆ ನಾನು ಒಂದು ಸ್ಮೈಲಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಾನು ಅದು ಸ್ಮೈಲಿ ಮಾಡ್ಬಿಟ್ಟು ಬಂದು ನೋಡ್ತೀನಿ ಫ್ರೆಂಡ್ಸನ್ನ. ಸೊ ಫ್ರೆಂಡ್ಸ್, ನಾನು ನೋಡಿದ್ರೆ ನಮ್ಮದು ಕ್ಯೂಟ್ ಐಸ್ ಆ್ಯಂಡ್ ಸ್ಮೈಲಿ ಮುಗೀತು. ಸೊ ಇವಾಗ ನೆಕ್ಸ್ಟ್ ನೋಡಿದ್ರೆ ಅದು ಡ್ರೈ ಆಗಲಿ. ಸೊ ಫ್ರೆಂಡ್ಸ್, ಇವಾಗ ನೋಡಿದ್ರೆ ನಾವು ಏನು ಮಾಡೋಣ ಅಂದರೆ ಫ್ರೆಂಡ್ಸ್, ಇದಕ್ಕೆ ನೋಡಿದ್ರೆ ಇವಾಗ ನಾವು ಒಂದು ಐಸಿಗೆ ನಾವು ಒಂದು ಡಾಟ್ ಕೊಡ್ತಿದ್ದೀವಿ. ಸೊ ಆ ಡಾಟ್ ನೋಡಿದ್ರೆ ಒಂದು ಸ್ವಲ್ಪ ಆದ್ಮೇಲೆ ನಾವು ಕೊಡ್ತಿದ್ದೀವಿ ಫ್ರೆಂಡ್ಸ್. ಸೊ ಇವಾಗ ನೋಡಿದ್ರೆ ನಾನು ಅದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ಫ್ರೆಂಡ್ಸ್, ಇದನ್ನ ನೋಡಿದ್ರೆ ನಾನು ಸ್ಲೈಟಾಗಿ ಇಲ್ಲಿ ಟರ್ನ್ ಮಾಡಿಕೊಂಡು, ಸೊ ಇಲ್ಲಿ ವೈಟ್ ಕಲರ್ ಅಲ್ಲ, ಸಾರಿ ವೈಟ್ ಅಲ್ಲ ಫ್ರೆಂಡ್ಸ್, ನಾನು ಇದ್ರ ಯಾವುದೋ ಒಂದು ಡಾರ್ಕೆಸ್ಟ್ ಶೇಡ್ ತೊಗೊಳ್ತಿದ್ದೀನಿ. ಅದು ಗ್ರೀನಿಗೆ ಮ್ಯಾಚ್ ಆಗೋ ಥರ ನಾನು ಒಂದು ಶೇಡ್ ತೊಗೊಳ್ತಿದ್ದೀನಿ. ಅದು ಏನು ಶೇಡ್ ಅಂದರೆ ಫ್ರೆಂಡ್ಸ್ ನಿಮಗೆ ಗೊತ್ತು, ಅದು ನೋಡಿದ್ರೆ ನಾನು ಬ್ಲೂ ಶೇಡ್ ಥರ ನಾನು ತೊಗೊಳ್ತಿರೋದು. ಅದೇ ನನಗೆ ಆ ಬ್ಲೂ ಶೇಡ್ಸ್ ಎಲ್ಲ ನೋಡಿದ್ರೆ ಅದಕ್ಕೆ ಮ್ಯಾಚ್ ಆಗಿಲ್ಲದೆ ಇರೋದ್ರಿಂದ ಸೊ ನಾನು ಯೆಲೋ ಶೇಡ್ ತೊಗೊಳ್ತಿರೋದು. ಇಲ್ಲಿ ಕಾಣಿಸ್ತೀಯಾ ಫ್ರೆಂಡ್ಸ್ ಯೆಲೋ. ಸೊ ಯೆಲೋನ ನಾವು ಎತ್ಕೊಂಡು ಏನು ಮಾಡಬೇಕಂದ್ರೆ ಫ್ರೆಂಡ್ಸ್, ನಾನು ನೋಡಿದ್ರೆ ನಂಬರ್ ಸೈಜ್ ಟೂ ಅನ್ನೋ ನಂಬರ್ ಟೂ ಸೈಜ್ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಕಾಣಿಸ್ತಿದೆಯಾ ಫ್ರೆಂಡ್ಸ್ ಇಲ್ಲಿ ನಂಬರ್ ಟೂ ಸೈಜ್ ಬ್ರಷನ್ನು ನಾನು ತೊಗೊಂಡು ನಾನು ಒಂದ್ಸಲಿ ಅದರಲ್ಲಿ ಡಿಪ್ ಮಾಡಿಕೊಂಡು ಫ್ರೆಂಡ್ಸ್ ಯೆಲ್ಲೋದಲ್ಲಿ. ಸೊ ಡಿಪ್ ಮಾಡಿಕೊಂಡು ಆಮೇಲೆ ನೋಡಿದ್ರೆ ಇಲ್ಲೆಲ್ಲ ನಾನು ಚಿಕ್ಕ ಚಿಕ್ಕ ಡಾಟ್ ಕೊಡ್ತಿದ್ದೀನಿ, ಸಿಂಗ್ ಸಿಂಗಲ್ ಡಾಟು. ಸೊ ನಿಮಗೆ ಕಾಣಿಸ್ತದೆ ಅನಿಸುತ್ತೆ, ಜಸ್ಟ್ ಒನ್ ಡಾಟ್ ಮತ್ತು ಜಸ್ಟ್ ಎ ಡಾಟ್. ಜಸ್ಟ್ ಎ ಡಾಟ್ ಇದೇ ಥರ ನಾವು ಡಾಟ್ ಕೊಡಬೇಕು ಫ್ರೆಂಡ್ಸ್, ಡಾಟ್ ಡಾಟ್ ಡಾಟ್. ಸೊ ಫ್ರೆಂಡ್ಸ್, ಇದೇ ಥರ ನೀವು ಡಾಟ್ ಫುಲ್ಲು ಕೊಡಬೇಕು ಫ್ರೆಂಡ್ಸ್. ಸೊ ನೋಡಿ ಕ್ಯೂಟಾಗಿ ಫುಲ್ಲು ಸೂಪರಾಗಿ ರೆಡಿ ಆಗಿದೆ, ಸೂಪರ್ಬಾಗಿ. ಸೊ ಇವಾಗ ನಾವು ನೋಡಿದ್ರೆ ಫ್ರೆಂಡ್ಸ್, ಇದು ಐಸ್ ಡ್ರೈ ಆಗಿದೆ ಅಂದರೆ ಸೊ ನಾವು ಅದಕ್ಕೆ ಒಂದು ಸ್ಪೆಷಲ್ ಆಗಿರೋ ಒಂದು ಕ್ಯೂಟೆಸ್ಟ್ ಮೆಥಡ್ನ ನಿಮಗೆ ಹೇಳ್ಕೊಡ್ತೀನಿ. ಇದನ್ನ ನೋಡಿದ್ರೆ ನೀವು ಇದಕ್ಕೆ ಅಲ್ಲ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಅದು ಏನು ಕ್ಯೂಟೆಸ್ಟ್ ಮೆಥಡ್ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ನೋಡಿದ್ರೆ ಲಾಸ್ಟಾಗಿ ನಿಮಗೆ ಒಂದೇ ಒಂದು ನಾನು ಕೇಳ್ತಿರೋದು, ಸೊ ನನ್ನ ಹೊಸ ಮೈಕು ಯಾವ ಥರ ಇದು ಕ್ವಾಲಿಟಿ ಹೇಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳೋಕ್ಕೆ ಮರಿಬೇಡಿ. ಸೊ ಇವಾಗ ನೋಡಿದ್ರೆ ಈ ಬ್ಲ್ಯಾಕ್ ಡ್ರೈ ಆಗಿದೆಯಾ ಅಂತ ನಾನು ಒಂದ್ಸಲಿ ಚೆಕ್ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ಸೊ ನೋಡಿದ್ರೆ ಇದು ಆಲ್ಮೋಸ್ಟ್ ಡ್ರೈ ಆಗೋಕ್ಕಿದೆ. ಸೊ ಆಲ್ಮೋಸ್ಟ್ ಡ್ರೈ ಆಗೋಕ್ಕಿದೆ ಫ್ರೆಂಡ್ಸ್. ಇದು ಈ ಕಡೆ ಇದೆಯಲ್ಲ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ಡ್ರೈ ಆಗಿದೆ. ಸೊ ಅದರಿಂದ ನಾನು ಏನು ಮಾಡ್ತಿದ್ದೀನಿ ಅಂದರೆ ಫ್ರೆಂಡ್ಸ್, ಇದೇ ಹತ್ರ ಒಂದು ಬ್ರಷ್ ತೊಗೊಳ್ಳಿ, ಬ್ರಷ್ನ ತೊಗೊಂಡು ವೈಟ್ ಪೇಂಟು, ಸೊ ವೈಟ್ ಪೇಂಟ್ ತೊಗೊಂಡು
ಫ್ರೆಂಡ್ಸ್ ನಾನು ನೋಡಿದ್ರೆ ಇದು ವೈಟ್ ಪೇಂಟನ್ನು ನಾನು ತೊಗೊಂಡಿರೋದು. ಸೊ ನೋಡಿ ಫ್ರೆಂಡ್ಸ್, ವೈಟ್ ಪೇಂಟ್ ಇದು. ಸೊ ಇವಾಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ಫ್ರೆಂಡ್ಸ್, ಐಸ್ ಮೇಲೆ ನಾವು ಒಂದು ಡಾಟ್ ಕೊಡ್ತಿದ್ದೀವಿ ಇದೇ ಹತ್ರ ಡಾಟ್. ಸೊ ಫ್ರೆಂಡ್ಸ್, ಇದೇ ಹತ್ರ ಒಂದು ಚಿಕ್ಕ ಚಿಕ್ಕ ಡಾಟ್, ಚಿಕ್ಕ ಚಿಕ್ಕದಲ್ಲ ಒಂದು ದೊಡ್ಡದೊಂದು ಚಿಕ್ಕದು ಡಾಟ್ ಕೊಡಬೇಕು. ಸೊ ಒನ್ ಡಾಟ್ ಫಿನಿಶು. ಸೊ ಇನ್ನೂ ಒಂದು ಡಾಟ್ ಇದೆ. ಸೊ ಫ್ರೆಂಡ್ಸ್, ನನಗೆ ನೋಡಿದ್ರೆ ಆ ಡಾಟು ಫುಲ್ಲು ಕ್ಲಿಯರಾಗಿ ತೊಗೊಳೋಕ್ಕಾಗ್ತಿಲ್ಲ. ಸೊ ನಾನು ಅದು ಡಾಟ್ ಫುಲ್ಲು ಕ್ಲಿಯರಾಗಿ ತೊಗೊಂಡಾದ್ಮೇಲೆ ನಿಮ್ಮನ್ನ ಬಂದು ನೋಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿದ್ರೆ ನಮ್ಮ ಕ್ಯೂಟ್ ಲಿಟಲ್ ಫೇಸ್ ರೆಡಿ ಆಯಿತು. ಕಾಣಿಸ್ತಿದ್ಯಾ ಫ್ರೆಂಡ್ಸ್, ಕ್ಯೂಟ್ ಆಗಿದೆ, ತುಂಬ ಕ್ಯೂಟ್ ಆಗಿದೆ ಫ್ರೆಂಡ್ಸ್. ಸೊ ಇವಾಗ ನೋಡಿದ್ರೆ ನಾವು ಅದಕ್ಕೆ ಬ್ಲ್ಯಾಕಲ್ಲಿ ನಾವೊಂದು ಡಿಸೈನ್ ಕೊಡೋಕ್ಕೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ಅದು ಏನು ಡಿಸೈನ್ ಅಂದರೆ, ಸೊ ಇಲ್ಲಿ ನೋಡಿದ್ರೆ ನಾನೊಂದು ಸ್ಮಾಲ್ ಸ್ಮಾಲ್ ಲೈನ್ಸ್ ಹಾಕ್ತಿದ್ದೀನಿ. ಸೊ ಈ ಥರ ಫ್ರೆಂಡ್ಸ್, ಈ ಥರ ಒಂದೇ ಒಂದು ಲೈನು, ಈ ಥರ ಒಂದೊಂದು ಲೈನ್ ನಾವು ಇದ್ರ ಮೇಲೆ ಹಾಕ್ತಿದ್ದೀವಿ ಇವಾಗ. ಸೊ ಫ್ರೆಂಡ್ಸ್, ಇದು ನೋಡಿದ್ರೆ ಫುಲ್ ಸೂಪರಾಗಿ ರೆಡಿ ಆಯಿತು ನಮ್ಮದು ಫಸ್ಟು. ಸೊ ನೋಡಿದ್ರೆ ಅದನ್ನು ಸ್ವಲ್ಪ ಸೈಡಲ್ಲಿ ಇಟ್ಕೊಳ್ಳೋಣ ಫುಲ್ಲು ಡ್ರೈ ಆಗೋಕ್ಕೆ. ಸೊ ಇದು ಬ್ಲ್ಯಾಕ್ ರೆಡಿ ಆಗಿದೆಯಾ ಅಂತ ನಾವು ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ಬ್ಲ್ಯಾಕ್ ನೋಡಿದ್ರೆ ಇದು ಆಲ್ಮೋಸ್ಟ್ ರೆಡಿ ಆಗೋಕ್ಕಾಯಿತು. ಸೊ ಇವಾಗ ನೋಡಿದ್ರೆ ನಾವು ಇದಕ್ಕೆ ಏನು ಮಾಡ್ತಿದ್ದೀವಿ ಅಂದರೆ ಫ್ರೆಂಡ್ಸ್, ಸೊ ಇದಕ್ಕೆ ನಾವೇನೂ ಮಾಡ್ತಿಲ್ಲ, ಅದೇ ಥರ ಸಿಂಪಲಾಗಿ ಬಿಡ್ತಿದ್ದೀವಿ. ಸೊ ಅದಕ್ಕಿಂತ ಮುಂಚೆ ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ ಫ್ರೆಂಡ್ಸ್, ಇದೇ ಥರ ಒಂದು ಬ್ರಷ್ ತೊಗೊಂಡು ಜಸ್ಟ್ ನಾನು ಇದೇ ಥರ ಒಂದು ಸ್ಲ್ಯಾಶ್, ಐ ಮೀನ್ ಅದಕ್ಕೆ ಮಾಡಿದ್ವಲ್ಲ ಫ್ರೆಂಡ್ಸ್ ನಾವು, ಅದು ಜಿಗ್ಜ್ಯಾಗ್ ಲೈನ್. ಸೊ ಅದೇ ಥರ ಜಿಗ್ಜ್ಯಾಗ್ ಲೈನ್ಸ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್, ಅದು ಮಾಡ್ಕೊಂಡು ಬಂದು ಅಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್ ನೋಡು, ತುಂಬ ಸೂಪರಾಗಿ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ನೋಡಿದ್ರೆ ಫ್ರೆಂಡ್ಸ್, ಈ ಜಾಗದಲ್ಲಿ ತುಂಬ ಸಿಂಪಲಾಗಿರೋದ್ರಿಂದ ನಾನು ಏನು ಮಾಡ್ತೀನಿ ಅಂದರೆ ಫ್ರೆಂಡ್ಸ್, ಅಲ್ಲಿ ನೋಡಿದ್ರೆ ನಾನು ಚಿಕ್ಕ ಚಿಕ್ಕದು ಡಾಟ್ಸ್ ಕೊಡ್ತಿದ್ದೀನಿ, ಅದು ಯಾವ ಕಲರ್ದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಅದನ್ನ ನೋಡಿದ್ರೆ ನಾವು ಲೆಮನ್ ಯೆಲ್ಲೋ ಜಸ್ಟ್ ನಾನು ಕೊಡ್ತಿರೋದು. ಸೊ ಕಾಣಿಸ್ತಿದ್ಯಾ ಫ್ರೆಂಡ್ಸ್, ಇದು ಲೆಮನ್ ಯೆಲ್ಲೋ. ಸೊ ಲೆಮನ್ ಯೆಲ್ಲೋನ ನಾನು ಅದ್ರ ಮೇಲೆ ಡಾಟ್ಸ್ ಹಾಕಿ ಕೊಡ್ತಿದ್ದೀನಿ, ಅದು ಬ್ಲ್ಯಾಕ್ ಮೇಲಲ್ಲ ಫ್ರೆಂಡ್ಸ್. ಸೊ ನೋಡಿ, ಸೊ ಫ್ರೆಂಡ್ಸ್ ಇವಾಗ ನೋಡ್ರೆ ಫ್ರೆಂಡ್ಸ್, ಇದನ್ನು ನಾವು ಡಾಟ್ಸ್ ಕೊಡೋಣ. ಸೊ ಅದಕ್ಕೆ ನಾನು ಏನು ಬ್ರಷ್ ಎತ್ಕೊಳ್ತಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ಇಡೀ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ಯಾವ ಬ್ರಷ್ ಯೂಸ್ ಮಾಡ್ತಿದ್ದೀನಿ ಅಂದರೆ ಫ್ರೆಂಡ್ಸ್, ನಂಬರ್ 2 ಬ್ರಷ್ನೇ ನಾನು ಯೂಸ್ ಮಾಡ್ತಿರೋದು. ಸೊ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಕ್ಯಾಮ್ರಾ ಕಾಣಿಸ್ತಿದೆ ಅನಿಸುತ್ತೆ, ನಂಬರ್ 2 ಬ್ರಷ್ ಅಂತ. ಸೊ ಈ ನಂಬರ್ 2 ಬ್ರಷ್ನ ನಾನು ಲೆಮನ್ ಯೆಲ್ಲೋ ನಾನು ತಗೊಳ್ತಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದೇ ಹತ್ರ ಒಂದು ಸ್ವಲ್ಪ ಇದನ್ನು ತೊಗೊಂಡು ಆಮೇಲೆ ನಾನು ಇದೇ ಹತ್ರ ಎತ್ಕೊಂಡು ಫ್ರೆಂಡ್ಸ್, ನಾನು ಏನು ಮಾಡ್ತಿದ್ದೀನಿ ಅಂದರೆ ಇದೇ ಹತ್ರ ಫಿಂಗರ್ ಹಾಕ್ಕೊಂಡು ಎಲ್ಲ ಚಿಕ್ಕ ಚಿಕ್ಕ ಇದೇ ಹತ್ರ ಡಾಟ್ಸ್ ಕೊಡ್ತಿದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ಕೊಡ್ತಿರಂಗೆ ಕೊಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್, ನಿಮಗೆ ಹೇಗೆ ಬೇಕು ಆ ಥರ ಕೊಟ್ಕೋಬೋದು. ಆದರೆ ನಾನು ಇದೇ ಥರ ಕೊಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ಬೇಕು ಅಷ್ಟೇ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಮ್ಮದು ನೋಡ್ರೆ ಸೂಪರಾಗಿ ರೆಡಿ ಆಗಿದೆ. ಸೊ ಇವಾಗ ಇದೊಂದು ಸ್ವಲ್ಪ ಡ್ರೈ ಆಗೋಕ್ಕೆ ನಾವು ಬಿಡೋಣ. ಸೊ ಇವಾಗ ನೋಡಿದ್ರೆ ಇದು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡೋಣ ಫ್ರೆಂಡ್ಸ್. ಇವಾಗ ಇದು ಡ್ರೈ ಆದಮೇಲೆ ನಾನು ನಿಮ್ಮನ್ನ ಬಂದು ನೋಡ್ತೀನಿ ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಎಂಡಿಗೆ ಬಂತು. ಸೊ ಇವಾಗ ನೋಡಿದ್ರೆ ನಾನು ಸ್ಕ್ರೀನಲ್ಲಿ ಬಂದು ಇದೆಲ್ಲ ಹೇಗಿದೆ ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ನೋಡಿದ್ರೆ ಅದು ನೀವು ನೋಡಿರ್ತೀರ ಎಷ್ಟು ಸೂಪರ್ವಾಗಿ ನಾವು ಮಾಡಿದ್ವಿ ಅಂತ. ಸೊ ಇವಾಗ ನಾನು ತೋರಿಸ್ತೀನಿ ಇಡೀ ಫ್ರೆಂಡ್ಸ್ ಅದು ಹೇಗೆ ಸೂಪರ್ವಾಗಿ ಬಂದಿದೆ ಅಂತ. ಸೊ ಫ್ರೆಂಡ್ಸ್, ಇದೊಂದು ಆರೋನ್ ಅಂತ ಇದು ಹೆಸರಲ್ಲಿ ನಾವು ಮಾಡಿದ್ದು. ಸೊ ನನ್ನ ಹೆಸರು. ಸೊ ನೋಡಿ ಫ್ರೆಂಡ್ಸ್, ಸಕ್ಕದಾಗ ಮಾತ್ರ ಬಂದಿದೆ. ಸೊ ಹಿಂದೆಗಡೆನೂ ತೋರಿಸಿ ನೋಡಿ ಫ್ರೆಂಡ್ಸ್, ಸಕ್ಕದಾಗಿ ಬಂದಿದೆ ಮಾತ್ರ. ಸೊ ಇದ್ರಲ್ಲಿ ನೋಡಿದ್ರೆ ನಾವು ಚಿಕ್ಕ ಚಿಕ್ಕದು ನಿಮ್ಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಹಾಕೋಬೋದು. ಸೊ ಇದು ನೋಡಿದ್ರೆ ನಾವು ಕ್ಯೂಟಾಗಿ ಮಾಡಿದ್ದು ಗ್ರೀನ್ ಕಲರ್. ಸೊ ಎಷ್ಟು ಕ್ಯೂಟಾಗಿದೆ ನೋಡಿ ಫ್ರೆಂಡ್ಸ್, ನೀವೇ ಸಾಕದಾಗಿದೆ ಮಾತ್ರ.
ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆವಾಗಲೇ ನಾವು ಹಾಕೋ ವಿಡಿಯೋಸ್ ನಿಮಗೆ ಒಳ್ಳೆ ನೋಡ್ತೀವಿ ನಮ್ಮ ಕಾಲದಲ್ಲಿ ಬರುತ್ತೆ. ಸೊ ಬಾಯ್ ಫ್ರೆಂಡ್ಸ್, ಇಂದ ನೆಕ್ಸ್ಟ್ ವಿಡಿಯೋ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಇದು ಮೈಕ್ ಹೇಗೆ, ಇದು ವಾಯ್ಸ್ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸೊ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ಗೆ ಮೀಟ್ ಮಾಡ್ತೀನಿ. ಸೊ ಹಾಯ್ ಗೈಸ್, ವೆಲ್ಕಮ್. ಅಯ್ಯಯ್ಯೋ, ಮೈಕ್ ಹಾಕಂಗೆ ಮಾತಾಡ್ತಿದ್ದೀನಲ್ಲ ನೋಡಿ ಫ್ರೆಂಡ್ಸ್, ಹೊಸ ಮೈಕು ಹಾಕಂಗೇನು ಮಾತಾಡ್ತಿದ್ದೀನಿ. ಏನು ಮಾಡೋಣ, ಎಲ್ಲ ನಮ್ಮ ಟೈಮ್. ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಏನು ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದ್ದರೆ. ಇವತ್ತು ವೀಡಿಯೋದಲ್ಲಿ ನಾವು ಏನು ಅಂದರೆ, ಇವತ್ತು ನೋಡಿದ್ರೆ ನಾವು ಇದು ಪೋಸ್ಟರ್ ಕಲರ್ ಬಾಟಲನ್ನು ನಾವು ಯೂಸ್ ಮಾಡಿಕೊಂಡು ಹೇಗೆ ನಾವು ಕ್ರಾಫ್ಟ್ ಮಾಡೋದು ಅಂತ ನೋಡೋಣ.